ನಮಸ್ಕಾರ ಬಂಧುಗಳೇ, ನಾನು ಡಾಕ್ಟರ್ ನಾರಾಯಣ ರಾವ್, ವೈದ್ಯ, ಸಾಹಿತಿ ಹಾಗೂ ಹವ್ಯಾಸಿ ಪತ್ರಕರ್ತ. ನನ್ನ 3 ಪುಸ್ತಕ ಕನ್ನಡದಲ್ಲಿ, 1 ಪುಸ್ತಕ ಹಿಂದಿಯಲ್ಲಿ ಪ್ರಕಟ ಆಗಿದೆ. ತಕ್ಕಮಟ್ಟಿಗೆ ನಾನೊಬ್ಬ ನ್ಯಾಷನಲ್ ಲೆವೆಲ್ ಆಥರ್, ಸಾಹಿತಿ, ರಾಷ್ಟ್ರಮಟ್ಟದ ಸಾಹಿತಿ. ಈಗ ನಾವು ಲೋ ಬಿ ಪಿ ಬಗ್ಗೆ ನೋಡೋಣ. ಲೋ ಬಿ ಪಿಗೆ ಕಾರಣ ಏನು ಮತ್ತು ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನೋಡೋಣ. ಇದಕ್ಕೆ ಕೆಲವು ಮುಖ್ಯವಾದ ಒಂದು ಕಾರಣ ಅಂದರೆ ರಕ್ತನಾಳ ಹಿರಿದಾಗೋದು ಒಂದು ಕಾರಣ. ಆಮೇಲೆ ಶರೀರದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಇರೋದು, ನಮ್ಮಲ್ಲಿ ಸಾಮಾನ್ಯವಾಗಿ 5-6 ಲೀಟರ್ ರಕ್ತ ಇರುತ್ತೆ ಶರೀರದಲ್ಲಿ. ಈ ರಕ್ತದ ಪ್ರಮಾಣ ಕಡಿಮೆ ಆದರೆ ಲೋ ಬಿ ಪಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ಆಮೇಲೆ ಏನಾದರೂ ಗಾಯ ಆಗಿ ಅಥವಾ ನಿರಂತರವಾಗಿ ಏನಾದರೆ ರಕ್ತ ಹೋಗ್ತಾ ಇದ್ರೆ, ಉದಾಹರಣೆಗೆ ಆಮ್ಲಶಂಕ ಭೇದಿ ಇರ್ಬೋದು, ಡಯೋರಿಯಾ ಇರ್ಬೋದು, ವಾಂತಿ ಇರ್ಬೋದು, ಹೀಗೆ ಶರೀರದಲ್ಲಿ ನೀರಿನ ಪ್ರಮಾಣ ರಕ್ತದಲ್ಲಿ ಕಡಿಮೆ ಆದರೆ, ನೀರನ್ನು ಹೀರಿಕೊಳ್ತಾ ಇದ್ರೆ ಏನು ಕಾಣಿಸ್ಕೊಳುತ್ತೆ ನಮಗೆ? ಲೋ ಬಿ ಪಿ ಕಾಣಿಸ್ಕೊಳುತ್ತೆ. ಸಾಮಾನ್ಯವಾಗಿ ಥೈರಾಯ್ಡ್ ಗ್ರಂಥಿಯ ಅಂದರೆ ಹೈಪೋಥೈರಾಯ್ಡ್, ಥೈರಾಯ್ಡ್ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆಗದಿದ್ದರೆ ನಮಗೆ ಲೋ ಬಿ ಪಿ ಕಾಣಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಅದು ಅಲ್ಲದೆ ಇನ್ನು ಅನುವಂಶೀಯ ಕಾರಣಗಳಿಂದ ಕೂಡ ಲೋ ಬಿ ಪಿ ಬರುವಂಥ ಸಾಧ್ಯತೆ ಇರುತ್ತೆ. ಇದು ಇಂಥವರಿಗೆ ಉಸಿರಾಟ ಸ್ವಲ್ಪ ಕಷ್ಟದಾಯಕವಾಗಿರುತ್ತೆ, ಹೆಚ್ಚು ನಡೀಲಿಕ್ಕಾಗೋದಿಲ್ಲ, ಮತ್ತು ಇವರು ಸಾಮಾನ್ಯ ದುರ್ಬಲ ವ್ಯಕ್ತಿಗಳಾಗಿರ್ತಾರೆ ಅಂತ ಕೂಡ ಹೇಳ್ಬೋದು. ಈ ತಲೆ, ಕೆಲವರಿಗೆ ತಲೆ ಸುತ್ತು ಬರ್ತಾ ಇರುತ್ತೆ. ಇದಕ್ಕೆ ಸಾಮಾನ್ಯವಾಗಿ ನಾವು ಸಾಲ್ಟ್ ವಾಟರ್ ಕುಡಿತಾ ಇರೋದು ಒಳ್ಳೆಯದು. ಲೋ ಬಿ ಪಿ ಇರುವವರು ಸಾಲ್ಟ್ ವಾಟರ್ ದಿನಕ್ಕೆ 1 ಲೀಟರ್ ಅಥವಾ 2 ಲೀಟರ್ ಸಾಲ್ಟ್ ವಾಟರ್ ಕುಡಿದ್ರೆ ಸಾಮಾನ್ಯವಾಗಿ ಅವರ ಒಂದು ಇದರ ಪ್ರಮಾಣ ಯಾವುದು, ಬಿ ಪಿ ಮೆಜರ್ಮೆಂಟ್ ಅಂತ ನಾವೇನು ಹೇಳ್ತೇವೆ, ಅದು ಒಂದು ಮಟ್ಟದಲ್ಲಿ ಇರುತ್ತೆ. ಸಾಮಾನ್ಯವಾಗಿ 70ಕ್ಕಿಂತ ಬಿ ಪಿ, ಕೆಲವು ಸಾಮಾನ್ಯ 100 ಮತ್ತು 70, 100 ಮತ್ತು 70 ಇದಕ್ಕಿಂತ ಕಡಿಮೆ ಇದ್ದರೆ ಡಯಾಸ್ಟೋಲಿಕ್ ಮತ್ತು ಸಿಸ್ಟೋಲಿಕ್ ಅಂತ ಏನು ಹೇಳ್ತಾರೆ, ಅದು 100 ಮತ್ತು 70 ಕಡಿಮೆ ಇದ್ದರೆ ಅದನ್ನು ಲೋ ಬಿ ಪಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದಕ್ಕೆ ಎಂಜಿಯೋಟೋನ್ ಅನ್ನುವಂಥ ಒಂದು ಹೋಮಿಯೋ ಔಷಧಿ ತುಂಬ ಉಪಯುಕ್ತ. ಹಾಗೆಯೇ ಕ್ಯಾಕ್ಟಸ್ ಅನ್ನುವ ಔಷಧಿ, ಕ್ರೇಟೆಗಸ್, ನೇತ್ರಮೂರ್, ಜೆಲ್ಸೆಮಿಯಂ, ವಿಸ್ಕಮ್ ಆಲ್ಬಾ, ಫೆರಮೆಟ್, ಇಷ್ಟು ಔಷಧಿಯನ್ನು ಹೋಮಿಯೋಪತಿಯಲ್ಲಿ ನಾವು ಬಳಸ್ತೇವೆ ಲೋ ಬಿ ಪಿ ಎಲ್ಲ ಗುಣ ಮಾಡಲಿಕ್ಕಾಗಿ. ಅದ್ರ ಜೊತೆಗೆ ಬಯೋಕೆಮಿಕ್ ಕಾಂಬಿನೇಷನ್ 27 ನಂಬರ್ ತಗೊಂಡ್ರೆ ಇನ್ನೂ ಒಳ್ಳೆಯದು. ಸೊ ಇಷ್ಟು ಹೇಳ್ತಾ, ಆಮೇಲೆ ಲೋ ಬಿ ಪಿ ಇರುವವರು ಅಯಸ್ಕಾಂತ ಚಿಕಿತ್ಸೆಯನ್ನು ಮಾಡ್ಕೋಬಾರ್ದು, ಅದರಿಂದ ಬಿ ಪಿ ಮತ್ತಷ್ಟು ಕಡಿಮೆ ಆಗುತ್ತೆ. ಸೊ ಲೋ ಬಿ ಪಿ ಬಗ್ಗೆ ನಿಮಗೆ ಇಷ್ಟು ತಿಳುವಳಿಕೆ ಕೊಟ್ಟಿದ್ದೇನೆ, ನಿಮಗೆಲ್ರಿಗೂ ಧನ್ಯವಾದಗಳು. ನನ್ನ ವಾಟ್ಸಪ್ ನಂಬರ್ +91 934 22 55 080. ಇಷ್ಟೇ ಅಲ್ಲ, ಎಲ್ಲಿಯೂ ವಾಸಿಯಾಗದೇ ಇರುವ ಯಾವುದೇ ಕಾಯಿಲೆ ಬಗ್ಗೆ ನೀವು ನನ್ನನ್ನು ಸಂಪರ್ಕಿಸ್ಬೋದು. ಯಾವುದೇ ಜಟಿಲ ಕಾಯಿಲೆ, ಯಾವುದೇ ಕ್ರೋನಿಕ್ ಕಾಯಿಲೆ, ಉದಾಹರಣೆಗೆ ಅಸ್ತಮಾ ಇರ್ಬೋದು, ಕಿಡ್ನಿ ಫೇಲ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಡಯಾಬಿಟಿಸ್ ಗ್ಯಾಂಗ್ರೇನ್ ಆಗಿರ್ಬೋದು, ಯಾವುದು ಮೈಗ್ರೇನ್ ತಲೆನೋವು ಆಗಿರ್ಬೋದು, ಯಾವುದೇ ಎಲ್ಲೂ ಗುಣ ಆಗದೆ ಇರುವಂಥ, ಆಮೇಲೆ ರುಬೆಲ್ಲ ಅನ್ನೋದೊಂದು ಬಂತು, ಹರ್ಪಸ್, ಯಾವುದೇ ಹೀಗೆ ಯಾವುದೇ ಕ್ರೋನಿಕ್ ಡಿಸೀಸ್ ಇದ್ದು ನೀವು ನನ್ನನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸ್ತೇನೆ. ನನ್ನ ವಾಟ್ಸಪ್ ನಂಬರ್ +91 934 22 55 080. ನಮಸ್ಕಾರ.